ಸುಮಾರು 1980ದ ದಶಕದಲ್ಲಿ ಅವರು ರಾಜಕೀಯಕ್ಕೆ ಎಂಟ್ರಿಯನ್ನು ಮಾಡಿದಂಥದ್ದು. ಬೆಂಗಳೂರಿನಲ್ಲಿ ಅವರ ರಾಜಕೀಯ ಪ್ರಯಾಣವನ್ನು ಅವರು ಶುರು ಮಾಡಿ ಆ ನಂತರ ಮೊದಲನೇ ಚುನಾವಣೆ 1999ರಲ್ಲಿ, ಎರಡನೇ ಚುನಾವಣೆ 2004ರಲ್ಲಿ ಅವರು ಜಯಗಳಿಸಿದಂಥದ್ದು. ಆದ್ರಿಂದ ಸಹಜವಾಗಿ ಅವರಿಗೆ ನಿಮ್ಮೊಟ್ಟಿಗಿನ ಸಂಪರ್ಕ ಕುಟುಂಬಕ್ಕಿಂತ ಸಾಕಷ್ಟು ಹೆಚ್ಚಿತ್ತು ಅಂತ ನಾನು ಹೇಳ ಬಯಸ್ತೇನೆ. ಆದ್ರಿಂದ ನಾವು ಈ ಒಂದು ದಿವಸ ಅವರ ಮೊದಲನೇ ವರ್ಷದ ಕಾರ್ಯವನ್ನ ಮಾಡಲಿಕ್ಕೆ ಅವರ ಜೀವನ ಇತಿಹಾಸದಲ್ಲಿ ಅತಿ ಹೆಚ್ಚು ಸಮಯವನ್ನು ಕಳೆದಂತಹ, ಇಲ್ಲಿ ಕೂತಿರುವಂತಹ ಎಲ್ಲ ಕಾರ್ಯಕರ್ತ ಅಭಿಮಾನಿ ಬಂಧುಗಳ ಹತ್ತಿರ ನಾವು ಸಲಹೆ ಸೂಚನೆಗಳನ್ನು ಸಂಗ್ರಹಿಸಿ ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡುವುದು, ಮನೆಯಲ್ಲಿ ಪೂಜೆ ಪುರಸ್ಕಾರ ಎಲ್ಲವನ್ನು ಕೂಡ March 11 ಮಾಡಿ, ಆ ನಂತರ March 12 ನಮ್ಮ ಸ್ವಗ್ರಾಮ ಹೆಗ್ಗವಾಡಿಯಲ್ಲಿ ಮಾಡಿಕೊಡ್ಲಿಕ್ಕೆ ಅವರು ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ಅವರನ್ನ ಗೌರವಿಸಲಿಕ್ಕೆ ಒಂದು ವೇದಿಕೆಯಲ್ಲಿ ಸೃಷ್ಟಿಯನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾದಿಯಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಂತಹ DK ಶಿವಕುಮಾರ್ ಸಾಹೇಬರಾಗಿರಲಿ, ಹಾಗೆ ತಂದೆಯವರ ಜೊತೆ ತುಂಬ ಆತ್ಮೀಯವಾಗಿ ಒಡನಾಟವನ್ನ ಇಟ್ಟಂತಹ ಸಚಿವರುಗಳು, ಮಾಜಿ ಸಚಿವರುಗಳು, I don't know.